ಎಲ್ಲರಿಗೂ ಸಂಸಾರ ಸಂತೆಗೆ ಸ್ವಾಗತ. ಇವತ್ತಿನ ನಮ್ಮ ಸಂಸಾರ ಸಂತೆಯಲ್ಲಿ ಏನು ನಡೀತು ನೋಡೋಣ ಬನ್ನಿ. ನಮ್ಮ ಶಿವಮೊಗ್ಗದಲ್ಲಿ ಗಣಪತಿ ಹಬ್ಬಕ್ಕೋಸ್ಕರ ತುಂಬ ಗಣಪತಿಗಳು ಎಲ್ಲೆಲ್ಲಿಂದೆಲ್ಲ ಬಂದಿತ್ತು. ಎಲ್ಲ ಗಣಪತಿಗಳು ಸೇಲಿಗೆ ಬಂದಿದ್ದಾವೆ ನೋಡಿ. ಎಲ್ಲ ಟೆಂಟ್ ಹಾಕ್ಕೊಂಡು ಗಣಪತಿಗಳನ್ನ ಇಟ್ಕೊಂಡಿದ್ದಾರೆ. ಶಿವಮೊಗ್ಗದ ಅಕ್ಕಪಕ್ಕ 50 ಕಿಲೋಮೀಟ್ರ್ ಅಕ್ಕಪಕ್ಕ ಊರಿಂದೆಲ್ಲ ಗಣಪತಿಗಳನ್ನು ತೊಗೊಂಬಂದಿದ್ದಾರೆ. ವೆರೈಟಿ ಆಫ್ ಗಣಪತಿಗಳಿದೆ, ಒಂಥರ ಸಂತೆ ಥರನೇ ವಾತಾವರಣ. ಶಿವಮೊಗ್ಗದ ಸೈನ್ಸ್ ಫೀಲ್ಡಲ್ಲಿ ಈ ಥರ ಗಣಪತಿಗಳನ್ನು ಇಟ್ಕೊಂಡಿದ್ದಾರೆ. ನಮ್ಮ ಸಂಸಾರ ಸಂತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮರೆಯದೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಗಣಪತಿ ತಗೊಂಡೋಗ್ಲಿಕ್ಕೆ ಶಿವಮೊಗ್ಗ ಜಿಲ್ಲೆಯ ಜನತೆ ಅಲ್ಲದೆ ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತಲ ಪ್ರದೇಶದ ಊರುಗಳಿಂದಲೂ ಜನ ಬರ್ತಾರೆ. ಮಕ್ಕಳೆಲ್ಲ ಗಣಪತಿ ತಗೊಂಡೋಗಕ್ಕೆ ಬಂದಿದ್ದಾರೆ. ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಗಣಪತಿ ತಗೊಂಡೋಗೋಣ ಅಂತ ಬಂದಿದ್ದಾರೆ. ಅವ್ರನ್ನ ಈಗ ಮಾತಾಡಿಸ್ತೀನಿ ನೋಡಿ. ನೀವು ಶಿವಮೊಗ್ಗದಲ್ಲಿ ಯಾವ ಬ್ಲಾಕಲ್ಲಿದ್ದೀರಾ? ಗಣಪತಿ ತರ ನೋಡ್ಲಿಕ್ಕೆ ಬಂದಿದ್ದೀರಾ? ಗಣಪತಿ ಇಡ್ತಾ ಇದ್ದೀರಿ ತಾನೇ ನೀವು? ಸೆಲೆಕ್ಷನ್ ಆಯ್ತಾ? ಯಾವಾಗ ತಗೊಂಡೋಗ್ತೀರಾ? ಹೌದಾ, ಬಂದ್ಬಿಡ್ತೀವಿ. ನೀವು ನಿಮ್ ತರದ ನಿಮ್ ಫ್ರೆಂಡ್ಸ್ ಎಲ್ಲ ಸೇರಿ ಗಣಪತಿ ತಗೊಂಡೋಗ್ತಾ ಇದ್ದೀರಾ? ಸರಿ, ಎಷ್ಟು ಕೊಡ್ತೀರಿ ಗಣಪತಿಗೆ? 2000 ತಾನೇ ಕೊಟ್ಟಿದ್ದೀರಾ? ಸಂತೆಕಡು ಗ್ರಾಮದಿಂದ ಬಂದಿದ್ದಾರೆ. ಈ ಗಣಪತಿ ಸೆಲೆಕ್ಷನ್ ಆಯ್ತಾ? ನಿಮ್ದು ಮಾಡ್ತಾ ಇದ್ದೀರಾ? ಯಾವಾಗ? ಈಗ ನಾಳೆ ಎಷ್ಟೊತ್ತಿಗೆ ಇರ್ತೀರಾ? ಪ್ರತಿಷ್ಠಾಪನೆ ಮಾಡ್ತೀರಾ ಗಣಪತಿನ? ಪ್ರತಿಷ್ಠಾಪನೆ ಮಾಡ್ತೀರಾ? ಗಣಪತಿ ಎಲ್ಲ ಸೆಲೆಕ್ಷನ್ ಮಾಡಿದ್ದೀರಾ? ಮಾಡ್ತಾ ಇದ್ದೀರಾ? ಈಗ ಸೆಲೆಕ್ಷನ್ ಮಾಡ್ತಾರವ್ರು. ಸೆಲೆಕ್ಷನ್ ಮಾಡಿ ತಗೊಂಡೋಗೋದು ಸಂಜೆನಾ? ಈಗಲೇ ತಗೊಂಡು. ನೀವು ಯಾವ ಊರಿಂದ ಬಂದಿದ್ದ? ಗಣಪತಿ ಸೆಲೆಕ್ಷನ್ ಆಯ್ತಾ?
ಸೆಲೆಕ್ಷನ್ ಆಯ್ತಾ? ಇಲ್ಲ ಇನ್ನು ಆಗಿಲ್ಲ. ಆಗಿಲ್ಲ. ಸೆಲೆಕ್ಷನ್ ಎಷ್ಟೊಡ್ದು ಎಷ್ಟಡಿ ಗಣಪತಿ ಬೇಕು ಅಂತ ಅಂದಾಗೆ? ಮೂರಿಂದ ನಾಲ್ಕಡಿ ಒಳಗೆ. ಹೌದಾ? ಮೂರಿಂದ ನಾಲ್ಕಡಿ ಇರೋ ಗಣಪತಿ ಬೇಕು. ಯಾವ್ದ್ರ ಮೇಲೆ ಕೂತಿರ್ಬೇಕು ನಿಮ್ ಚಾಯ್ಸ್? ಒಳ್ಳೆ ಚೆನ್ನಾಗಿದ್ರೆ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರ್ಬೇಕು. ಎಷ್ಟೊತ್ತಿಗೆ ತಗೊಂಡು ಹೋಗ್ತೀರಾ ಗಣಪತಿನ? ಸಂಜೆ ಒಂದು 6 ಗಂಟೆ ಒಳಗೆ ತಗೊಂಡು. ತುಂಬಾ ದೂರ ಆಗತ್ತಲ್ಲ ನಿಮ್ಮ ಹತ್ರ? ಎಷ್ಟು? 55. ಏನ್ ವೆಹಿಕಲ್ ಮಾಡ್ಕೊಂಡ್ ಬಂದಿದ್ದೀರಾ? ಸರಿ. ಈಗ ನೀವು ನೋಡ್ತಾ ಇರೋದು ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆಯಾಗಿದೆ. ಈಗ ನೋಡ್ತಾ ಇರೋದು ನೀವು ರಾಮಣ್ಣ ಶೆಟ್ಟಿ ಪಾರ್ಕ್. ಇಲ್ಲಿ ಗಣಪತಿ ಹೇಗಿದೆ ಅಂತ ನೋಡೋಣ ಬನ್ನಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾವೆಲ್ಲ ಗೌರಿ ಹಬ್ಬ ಗಣೇಶ ಹಬ್ಬ ಹೇಗೆ ಆಚರಿಸಿದ್ವಿ ಅನ್ನೋದನ್ನ ನೀವು ನೋಡಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ತಾನೆ? ಹಾಗಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.